ಏನಜ್ಜಿ ಮರ್ಸ್ಕೊಳೆ ಮರ್ಸ್ಕೋ ಯಾಕಮ್ಮ ಏನಾಯ್ತಮ್ಮ ಏನು ಸಮಸ್ಯೆ ನಿಮ್ಮದು ಮೂತಿ ಯಾಕೆ ತಿರ್ಸೋದು ನೀರು ಜಾಸ್ತಿ ಕುಡಿಬೇಕು ಯಾಕೆ ನಮ್ಮದೇ ಡಾಕ್ಟರ್ ಹೇಳಿದ್ದು ಪಲ್ಲವ್ ಎಲೆ ಇದೆಯಾ ಹೌದಾ ಗನ್ನಿಕೆ ಬಾ ಸಿರಿಧಾನ್ಯಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಬೇಕು ವಿಶೇಷ ಏನಂದರೆ ಸಿರಿಧಾನ್ಯ ಬೆಳೆಸ್ತಾರಲ್ವಾ ಅವಾಗ ಅಷ್ಟು ನೀರು ಬೇಡ ಅಂತೆ ಆದರೆ ಅದನ್ನು ಬೇಯಿಸುವಾಗ ನೀರು ಬೇಕು ನಾವು ಫಸ್ಟು ವೆಜಿಟೇಬಲ್ಸ್ ಹಾಕೋಣಲ್ಲ ಒಂದು 4 ವಿಷಲ್ ಬರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 4 ವಿಷಲ್ ಬಂದಮೇಲೆ ಆಫ್ ಮಾಡೋಣ ಅದೆ ಸಿರಿಧಾನ್ಯ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ತೊಂದರೆ ಇಲ್ಲ ಸಿರಿಧಾನ್ಯದಲ್ಲಿ ಇನ್ನೂ ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಅದನ್ನೆಲ್ಲ ಮಾಡೋಣ ಅಂತೆ ಟೈಮ್ ಏನಾಯ್ತು ಇವಾಗ 8:30 ಒಂದು ಸ್ವಲ್ಪ ಓದಲಿಕ್ಕಿದೆ ನನಗೆ ಇವತ್ತು ಯೂತ್ ಪಾಲಿಸಿ ಬಗ್ಗೆ ನಾವು ಪ್ರೆಸೆಂಟೇಷನ್ ಮಾಡಬೇಕು ಸೊ ರೈಟ್ ಟೈಮ್ ಓದ್ಕೊಳ್ಳೋಣ ಓಕೆ ತಿಂಡಿ ಮಾಡ್ಬೇಕಾ ಬೇಡವಾ ಮುಖ ನೋಡಮ್ಮ ಅವ್ರದ್ದು ತಿಂಡಿ ಮಾಡ್ತೀರಾ ಇಲ್ಲ ಮಾಡ್ತೀರಾ ಈಗ ಈಗ ತಂದು ಕೊಡ್ಲಾ ಆಮೇಲೆ ಕೊಡ್ಲಾ ಆಮೇಲೆ ಅದಕ್ಕೆ ಅವರು ಇವಾಗಷ್ಟೇ ಎದ್ದು ಕುತ್ಕೊಂಡಿದ್ದಾರೆ ವಿಷನ್ ಸರಿಯಾಗಿ ಬಂದಿಲ್ಲ ಒಂದು ಬಂತು ಆದ್ರೆ ಸರಿಯಾಗಿ ಬಂದಿಲ್ಲ ಹಾಗಾಗಿ ಕೆಳಗೆ ಸುಟ್ಟೋಗ್ಬಿಟ್ಟಿದೆ ಅಜ್ಜಿ ಏನಂತಾರೆ ಅಜ್ಜಿಗೆ ಹೇಗೆ ಅನಿಸುತ್ತೆ ಹೇಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಲ್ಲ ಚೆನ್ನಾಗಿಲ್ಲಲ್ಲ ಹೇಗಿದೆ ಅಂತ ಹೇಳಿ ಅಯ್ಯೋ ಯಾಕೆ ಬೇಜಾರು ಅದೇನು ತಲೆ ಎಲ್ಲ ಬಾಚ್ಕೊಳ್ಳಿ ನೀಟಾಗಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನನ್ನ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿನೇ ನನ್ನ ತಲೆಯಲ್ಲಿ ಇದ್ದಿದ್ದು ಏನೆಲ್ಲ ತೆಗಿತಾ ಇದ್ದೀನಿ ಹಿಂಗೆ ಲಾಕ್ ಮಾಡಿ ಕೂರಿಸ್ಕೊಂಡ್ಬಿಡ್ತಿದ್ರು ಎಲ್ಲೂ ಹೋಗಬಾರ್ದು ಅಂತ ಹಾಂ ಬಾಚ್ಕೊಳ್ಳಿ ಆಯ್ತಾ ಯಾವುದಿಷ್ಟ ನಿಮ್ಮ ಜೇ ಮಚ್ಚಿ ಇಶು ನೆನಪೇ ಇಲ್ಲ ನನಗೆ ಈಗ ಚಂದ ಫ್ರೈ ಆಗಲಿ ಆಯ್ತಾ ಊಟ ಆಮೇಲೆ ಮಾಡ್ತೀರಾ ನಾನು ಮಾಡ್ತೀನಿ ನೀವು ಕಡೆಗೆ ಜೋರು ಗಾಳಿ ಜೋರ್ ಮಳೆ ಬರುತ್ತೆ ಹೌದು ಬಟ್ ನಿನ್ನೆ ಮಳೆ ಬಂದಿಲ್ಲ ಬರೀ ಗಾಳಿ ಬಂತಷ್ಟೇ ಅದೇ ಅಯ್ಯೋ ಅಮ್ಮ ಏನಜ್ಜಿ ಮರ್ಸ್ಕೊಳೆ ಮರ್ಸ್ಕೊಣೆ ಹ್ಮ್ ಒಸ್ಕೋಬೇಕೀಗ ಕೂತು ಬಾಚ್ಕೊಂಡ್ರ ಅವಾಗ ಎಂತ ಸುಳ್ಳು ಮಾರೈತಿ ಹಂಗೆ ಇದೆ ಕೂದ್ಲಲ್ಲ ನೋಡು ಗಾಳಿಗೆಲ್ಲ ಬರ್ಸಿತ ಗಾಳಿಗೆಲ್ಲ ಗಾಳಿಗೆ ಹಾರಿದ ಓ ಆರೆಂಜಿಗೆ ತಗೊಳ್ಳಿ ಕೊಡ್ತಾ ಇದ್ದೀನಿ ಆಯ್ತಾ ಕೊಡ್ತಾ ಇದ್ದೀನಿ ಮತ್ತೆ ಕೊಟ್ಟಿಲ್ಲ ಅಂತ ಹೇಳ್ಬಾರ್ದು ಕೊಡ್ತಾ ಇದ್ದೀನಿ ತಗೊಳ್ಳಿ 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 ಹಾಂ ಹಾಂ ಇದು ಅಷ್ಟು ಹತ್ರ ಹಿಡ್ಕೊಂಡ್ರೆ ಹೆದರ್ಕೊಂತಾರೆ
ಇಲ್ಲಿ ಇಟ್ಕೊಳ್ಳಿ ಗಟ್ಟಿ. ಹಾ ದೂರ ಇಟ್ಕೊಳ್ಳಿ ಹಿಂಗೆ. ಹಾ ಇವಾಗ ಮಾತಾಡಿ, ಬೀಳಿಸ್ಬಾರ್ದು. ಹಾ ಹೇಳಿ, ಮಾತಾಡಿ ಎಲ್ಲರ ಹತ್ರ. ಏನಂತ ಮಾತಾಡತ್ತಕೋ ಕೇಳಿ. ಸಿರ್ ಹಾಸ್ಪಿಟಲ್ಸ್ ಮೊನ್ನೆ ಡ್ರೈಗ್ ಅಂತ ಇಟ್ಟಿದ್ದೆ, ರೆಡಿ ಆಗಿದೆ. ವಾಟರ್ ಇಂಟೇಕ್ ಕಡಿಮೆ ಆಯ್ತು, ಹಂಗಾಗಬಾರ್ದು. ವರ್ಕೌಟ್ ಮಾಡೋ ಬಾಡಿಗೆ ವಾಟರ್ ಬೇಕು. ಅಜ್ಜಿ ಏನಾಗ್ತಾ ಇದೆ, ಏನಾಗ್ತಿದೆ? ಬಿಸಿನೀರು ಕುಡಿಯೋಣ. ಏನ್ರಮ್ಮ ಅತ್ತೆ ಸೊಸೆ ಎಂತ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಮರಳು ಮರಳು ಮರಳಾಗಿ ಮರಳನ್ನು ತೆಗೆಯುವ ಮರಳು. ಇದು ನಮ್ಮ ಭೂಮಿ, ನಮ್ಮ ಮನೆ. ಏಯ್ ಅದು ಇದೇ ತೆಕ್ಕೊಂಬಹುದಲ್ಲ, 5 ಚೀಲ. ಎನ್ನಜ್ಜಿ ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಮತ್ತೆ ಇಲ್ಲಿ ಬಂದ್ರಾ ಸುಮ್ಮನೆ ಕೂರಕ್ಕೆ? ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ನಮ್ಮ ಅಜ್ಜಿಗೆ ಏನು ಗೊತ್ತಾ, ಒಟ್ಟು ನಾವಿರೋ ಕಡೆ ಅವ್ರು ಕೂರ್ಬೇಕಲ್ಲ ಅಜ್ಜಿ. ಅದರಲ್ಲಿ ಈ ಕೆಲಸ ಮಾಡೋ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದವ್ರು ಜಾಸ್ತಿ. ಕೆಲಸ ಮಾಡಲ್ಲ ಅಲ್ಲ ಅಜ್ಜಿ, ಕೆಲಸ ಮಾಡಲ್ಲ. ಕೆಲಸ ಮಾಡಕ್ಕೆ ಕೊಟ್ಟು ಮಾಡ್ತೀವಿ. ಹೌದಾ? ಒಂದು ನಿಮಿಷ ಇಲ್ಲಿ ಬನ್ನಿ. ಇಲ್ಲಿ ಇದು ಬಟ್ಟೆ ನೆನೆಸಿದ್ದೀನಿ, ತೊಳೆದಿದ್ದೀನಿ, ಹಿಂಗಿಂಗೆ ಇದು ಮಾಡಿ ಜಾಸ್ತಿ. ಹಾ ಬೇಡ ಮರುತಿ, ಸುಮ್ಮನೆ ಹೇಳಿದೆ. ಆಯ್ತಾ ಕೂತ್ಕೊಳ್ಳಿ, ಅಲ್ಲ ಆರಾಮ್ಸ ಕೂತ್ಕೊಳ್ಳಿ, ನಾನು ತೊಳ್ಬಿಡ್ತೀನಿ ಒಂದು ಸ್ವಲ್ಪ ಇದೆ ಅಷ್ಟೇ. ಆಯ್ತಾ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಬನ್ನಿ. ಏನಾಯ್ತಮ್ಮ? ಓಹೋ ಇರುವೆಗಳು, ಅದು ಫುಲ್ ಒಡ್ಡಾಕ್ಬಿಟ್ಟಿದಲ್ಲ. ಸಾಕು ಬಿಡಿ, ಇವತ್ತು ನೀವು ಮಾಡಿದ್ದು ಕೆಲಸ ಬಿಡಿ ಬಿಡಿ, ಎಲ್ಲ ಅಷ್ಟೊಂದು ಆಯಾಸ ಮಾಡ್ಕೋಬಾರ್ದಲ್ಲ ಅಜ್ಜಿ. ನಮ್ಮ ಅಜ್ಜಿ ಥರ ಇರಬೇಕು ಅಲ್ಲಜ್ಜಿ. ಹಾ ಆಗಲ್ಲ ಅಂತ ಹೇಳ್ಬೇಕು ಅಷ್ಟೇ ಅಲ್ಲಜ್ಜಿ, ಆಗಲ್ಲ. ಹಾಂ ಅಮ್ಮ, ಯಾಕಮ್ಮ ಏನಾಯ್ತಮ್ಮ, ಏನು ಸಮಸ್ಯೆ ನಿಮ್ಮದು? ಹಾ ಎಂತಾಯ್ತು? ಸ್ವಲ್ಪ ಮಕ್ಕಳೇ ಹಿಂಗೆ ಹಿಂಗೆ ಎದುರಿಸೋದು ಅಲ್ಲ ಮಾರೀತಿ, ಎಂತ ಇದು ಹಿಂಗೆ ಎಷ್ಟು ದಪ್ಪ ದಪ್ಪ ಇದೆ ಅಲ್ವಾ ಇರುವೆ ಅದು? ಅಬ್ಬಾ ಮತ್ತೆ ಈ ಹಾಲಿವುಡ್ ಮೂವಿಯಲ್ಲೆಲ್ಲ ತೋರಿಸುತ್ತೆ ಗೊತ್ತಾ? ಅಯ್ಯೋಯ್ಯೋ ಏನಾಯ್ದು, ಇದ್ರದ್ದು ಒಂದು ವಿಡಿಯೋ ಮಾಡ್ಬೋದಿತ್ತಲ್ಲ ಬೇರೆ ರೀತಿ. ಮೊಬೈಲ್ ಇರಬೇಕಿತ್ತು ಈ ಟೈಮಲ್ಲಿ. ಛ ಇರಲಿ, ನಮ್ದೊಂದು ಒಳ್ಳೆ ಮೊಬೈಲ್ ಬರ್ತಾ ಇದೆ. ಇವೆಲ್ಲ ಹಾಗೆ ಟಕ 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 ಅಂತ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಕ್ಲಿಯರ್ ಆಗಿರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಅಜ್ಜಿ, ಈ ಗೋಪ್ರೋ ಕ್ಯಾಮ್ರಾ ಇದೆಯಲ್ಲ 4K, ಇದು ಫುಲ್ ಕ್ಲಿಯರ್ ಶೂಟ್ ಮಾಡುವಾಗ ಫುಲ್ ಕ್ಲಿಯರ್ ಆಗಿರುತ್ತೆ, ಆದರೆ ಎಡಿಟ್ ಮಾಡಿ ಹಾಕುವಾಗ ಸ್ವಲ್ಪ ಕ್ವಾಲಿಟಿ ಡೌನ್ ಆಗಿರುತ್ತೆ. ಯಾಕಂದರೆ ನಾನು ಆ್ಯಪಿಗೆ ಪೇ ಮಾಡ್ತಾ ಇಲ್ಲ, ಹೇಳಿದ್ನಲ್ಲ ಮುಂಚಿನಷ್ಟು ವ್ಯೂಸ್ ಇಲ್ಲ. ಸೊ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಅಟ್ಲೀಸ್ಟ್ ಒಂದು ವ್ಲಾಗಿಗೆ 20,000 ವ್ಯೂಸ್ ಬರಬೇಕಲ್ಲ ಅಜ್ಜಿ. ಒಂದು ವ್ಲಾಗ್ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಲ್ಲ, 20,000 ವ್ಯೂಸ್ ಬರಬೇಕು ಅಲ್ವಾ? ಎಷ್ಟು ಹೇಳಿ? 20,000 ಹೇಳಿ ಎಲ್ಲರಿಗೂ. ಎಲ್ಲರ 20,000 ಆಯ್ತಾ? ವೋಟ್ ಹಾಕಿ ಅಂತೇಳಿ, ವೋಟ್ ಹಾಕಿ. ವೋಟ್ ಹಾಕಿ ನಮಗೆ. ಅವ್ವಾ ಸೂಪರ್ ಮಾರೈತಿ, ಸೂಪರ್ ಸೂಪರ್ ಸೂಪರ್. ಇವತ್ತೇನೋ ಜೋಶ್ ಬಂದಿದೆ, ಕಡಿ ಪುಡಿ ತಿಂದ್ರಾ? ಇಲ್ಲಪ್ಪ. ಮತ್ತೆ ಹೆಂಗೆ ಇದು, ಎಲ್ಲಿಂದ ಬಂತು ಈ ಸ್ಪಿರಿಟ್? ಎಲ್ಲರಿಗೆ ತಿಂದಿರ ಅದು. ಕರೆಕ್ಟ್, ನಮ್ಮ ತಿನ್ನ. ಹಾ ಹಾ ನಮ್ಮ ತಿನ್ನ.
ಆಯ್ತು ಮರೆತಿ ನಂದೆಲ್ಲ ಕೆಲಸ, ಇವಾಗ ಒಂದು ವ್ಲಾಗ್ ಎಡಿಟ್ ಮಾಡಬೇಕು. ಓ ನನಗೆ ನೀವೇನೋ ಹೇಳಿದ್ರಲ್ಲ, ಏನು ಹೇಳಿದ್ರಿ, ಏನು ಬೇಕು? ಅಮ್ಮ ಬೇಡ, ಅದು ತಂತಾನೆ ಹೋಗ್ಬಿಡುತ್ತೆ. ಇವಾಗ ಎಲ್ಲ ಇರುವೆಗಳು ಏನು ಮಾಡ್ತಾರೆ ಗೊತ್ತಾ, ಬೇರೆ ಕಡೆ ಹಾಂ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಈಗ ಅವರಿಗೂ ಗಾಬರಿ ಆಗಿರುತ್ತೆ, ನಮ್ಮ ಸಾಮ್ರಾಜ್ಯವನ್ನು ಹಾಳು ಮಾಡಿದ ವ್ಯಕ್ತಿಗೆ ಧಿಕ್ಕಾರ ಅಂತ. ಆಯಿತಾ, ಎಷ್ಟು ವರ್ಷದಿಂದ ಅಲ್ಲೇ ಇದ್ರು ಅವರು. ಇನ್ನು ಈ ಜಾಗದಲ್ಲಿ ನಾಳೆಯಿಂದ ಸ್ವಲ್ಪ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ನಾನು ಒಂದು ಗಂಟೆ ಇಲ್ಲಿ ಮಾಡ್ತೀನಿ ನಿಮ್ಮ ಜೊತೆ. ಆಯಿತಾ, ನಮ್ಮದು ವರ್ಕೌಟು ತಿಂಡಿ ಅದೆಲ್ಲ ಒಂದು 9 ಗಂಟೆಗೆ ಮುಗಿಯುತ್ತೆ. ಆದರೆ ನಾನು ವರ್ಕೌಟಿಂದ ಬಂದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸೊ ಬೆಟರ್ ಏನಂದರೆ ಬಂದ ತಕ್ಷಣವೇ ಸ್ವಲ್ಪ ಏನಾದರೂ ತಿನ್ಕೊಂಡು ಇಲ್ಲೊಂದು ಸ್ವಲ್ಪ ವರ್ಕ್ ಮಾಡಿ ಆಮೇಲೆ ಹೋಗೋಣ, ಫ್ರೆಶ್ ಆಗಿ ಬರೋಣ. ಏನು ಮೂತಿ ತಿರ್ಸೋದೇನೋ, ಮೂತಿ ತಿರ್ಸೋದೇನೋ, ಮೂತಿ ಏನು ತಿರ್ಸೋದು, ಏನು ಮೂತಿ ಯಾಕೆ ತಿರ್ಸೋದು, ಹಾಂ ಮೂತಿ ಯಾಕೆ ತಿರ್ಸೋದು, ಅವಾಗ ಯಾಕೆ ಮೂತಿ ತಿರ್ಸ್ಕೊಂಡು ಕೂತಿದ್ದು, ಅವಾಗ ಯಾಕೆ ಮೂತಿ ತಿರ್ಸ್ಕೊಂಡು ಕೂತಿದ್ದು, ಚಪ್ಪಲಿ ಇಲ್ಲಲ್ಲ ನನಗೆ. ಚಪ್ಪಲಿ ಇಲ್ವಾ? ಹಾಂ. ಚಪ್ಪಲಿ ಬೇಕಾ? ಎಲ್ಲ ಹಾಕೊಂಡು ಹೋಗ್ತೀರಾ ನೀವೀಗ ಚಪ್ಪಲಿ ಕೊಡ್ಸಿದ್ರೆ? ಎಲ್ಲಾರು ಹಾಕ್ತೀನಿ ಅತ್ತಾಗೆ. ನಂದು? ನಂದು ಆಗಲ್ಲಪ್ಪ ಹಂಗೆ. ನಂದು ಆಗಲ್ವಾ ಹಂಗೆ? ಯಾವ ಚಪ್ಪಲಿ ಬೇಕು ನಿಮಗೆ? ಆಕೆ ಎಲ್ಲೋ ಹೋಗಾಕಿದಳ ಅಂತ. ಓ ಇವ್ರು ಬಿಸಾಕ್ಬಿಟ್ರಾ? ಕೇಳಿ ಕೇಳಿ ಅವರಿಗೆ. ಹಾಂ ಅದು ತುಂಬ ಹರಿದೋಗಿತ್ತಂತೆಲ್ಲ. ಒಂದು ಕಡೆ ಒಂದೇ ಚಪ್ಪಲಿ, ಒಂದು ಚಪ್ಪಲಿ ಹೋಗಿತ್ತು ಅವ್ರು ಹೇಳೋದು. ಅದೇ ಇವ್ರೇನು ಹೇಳ್ತಿದ್ದಾರೆ ಗೊತ್ತಾ, ಒಂದೇ ಚಪ್ಪಲಿ ಅಂತೆ ಹಾಳಾಗಿದ್ದು. ಒಂದು ಸಾಕ ನಿಮಗೆ? ಒಂದು ಚೆನ್ನಾಗಿತ್ತಾ? ಒಂದೇ ಹಾಕೊಂಡು ಓಡಾಡಿ ಹಾಗಾದರೆ. ನಾನು ಕೊಡಿಸ್ಲಾ? ಬೇಕಾ? ಕೊಡಿಸ್ತೀನಿ ತಗೊಳ್ಳಿ. ಯಾವಾಗ ಹೋಗೋಣ? ಅಯ್ಯೋ ಈಗ ಲಾಕ್ಡೌನ್ ಅಲ್ಲ, ಎಂತ ಮಾಡೋದು. ಇದು ನಂದು ಹಾಕೊಳ್ಳಿ ನೋಡೋಣ, ನಿಮಗೆ ಬರುತ್ತೆ. ಹಾಕು ಮಾರೈತಿ, ಹಾಕಿ ನೋಡ್ಬೇಕಾ? ಎಂತಕ್ಕಾಗಲ್ಲ, ಹಾಕಿ ನೋಡೋಕ್ಕೇನು. ಹ್ಞೂ ಹಾಕಿ. ಹಿಂಗ್ ಕೂತ್ಕೊಂಬೋಣ ನಾವು. ಆಯ್ತಾ? ಹ್ಞೂ ಹ್ಞೂ. ಇನ್ನೊಂದು ಇನ್ನೊಂದು ಕೊಡ್ಲಾ? ಆಯ್ತಲ್ಲ ಆಯ್ತಲ್ಲ ಅಜ್ಜಿ. ಸೊಂಟ ಸೊಂಟಾಗ್ತಿದೆ, ಸೊಡ್ಲಾಗ್ತಿದೆ. ಸ್ವಲ್ಪ ಓಡಾಡಿ ನೋಡೋಣ, ಎದ್ದು ಅಲ್ಲಿ ತನಕ ಹೋಗಿ ಬನ್ನಿ. ಸುಮ್ಮನೆ ಒಂದು ಅಲ್ಲಿ ತನಕ ಹೋಗಿ ಹಿಂಗೆ ಬನ್ನಿ ನೋಡೋಣ ಮೆಲ್ಲ. ಹಾಂ ಈಗ ವಾಪಸ್ ಬನ್ನಿ. ಪಿಚೆ ಮೂಡ್ ಅಯ್ಯಯ್ಯಾ. ಓಕೆ ಓಕೆ, ಗೇಟ್ ಹಾಕಿ ಬರ್ತಾರೆ, ನಾನೇನೋ ಹಂಗೆ ಹೋಗ್ಬಿಡ್ತೀರಾ ಅಂತ ಅಂದ್ಕೊಂಡೆ. ಹಾಂ ಸರಿ ಇದೆಯಾ? ಹೌದಾ, ಬನ್ನಿ ಬನ್ನಿ, ಬರೋಗಿಲ್ಲ ಬನ್ನಿ. ದೊಡ್ಡದಿದೆ. ಹಾಂ ದೊಡ್ಡದಿದೆಯಾ? ಇದು ಬೇಡ ಹಾಗಾದ್ರೆ. ಅದು ಚೆನ್ನಾಗಿತ್ತು, ಸ್ವಲ್ಪ ಹೊಲ್ಕೊತಿದ್ದೆ ನಾನು. ಆಗ್ತಿತ್ತು ಉಗಿರಿ ಮುಖಕ್ಕೆ. ಇನ್ನೊಂದ್ಸಲ ನೋಡಿ, ನಿಮ್ಮ ಚಪ್ಪಲಿನ ಹಾಳು ಮಾಡಿಬಿಟ್ರು. ಕೇಳಿ, ನನ್ನ ಚಪ್ಪಲಿ ಎಲ್ಲಿದೆ ಕೊಡು, ನನ್ನ ಚಪ್ಪಲಿ ಕೊಟ್ಬಿಡು ಅಂತ ಹೇಳಿ. ಕೊಟ್ಬಿಡು ನನ್ನ ಚಪ್ಪಲಿನ. ನೋಡಿದ್ರಾ ಅಮ್ಮ? ಯಾಕಮ್ಮ ಬಿದ್ದಿದ್ದ? ಏ ಗೊತ್ತಾಗಲ್ವಾ ನಿಮಗೆ? ಓ ಆ ಸಿಟ್ಟಿಗೆ. ಏಯ್ ಮೊನ್ನೆ ಅಲ್ಲೋಗಿ ಬಿದ್ದಿದ್ರಲ್ಲ ನೀವು. ಬಿದ್ದರೆ ಏನಾಗ್ತದೆ? ಆ ಚಪ್ಪಲಿ ಮೇಲೆ ಕೋಪ, ಚಪ್ಪಲಿ ಹಾಕೊಂಡೋಗಿ ಆ ಚಪ್ಪಲಿ ಹಿಂಗೆ ಫುಲ್ಲು ಹಿಂಗ ಹಿಂಗ ಆಗ್ಬಿಟ್ಟು ನೀವು ಬಿದ್ದಿದ್ದಂತೆ ಅಲ್ಲ. ಹಾಂ ಹೊಸ ಚಪ್ಪಲಿ ತಗೊಳ್ಳೋಣ. ಲಾಕ್ಡೌನ್ ಇವಾಗ ಎಲ್ಲ ಅಂಗಡಿ ಓಪನ್ ಆಗುತ್ತೆ ಇನ್ನು ಒಂದು ವಾರ. ನಾನೇ ಕರ್ಕೊಂಡು ಹೋಗ್ತೀನಿ ನಿಮಗೆ ಚಪ್ಪಲಿ ಅಂಗಡಿಗೆ, ಹೊಸ ಚಪ್ಪಲಿ ತೊಗೊಂಡು ಬರೋಣ ಸರಿನಾ? ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಚಪ್ಪಲಿ ತೊಗೊಂಬರೋಣ ಸರಿನಾ? ಏನಂತೀರಾ? ನಂದು ಇಷ್ಟ ಇರೋದು ಯಾವುದು? ಅದೇ ನಾನು ಅಂದ್ಕೊಂಡೆ. ಆದರೂ ಅಮ್ಮ ನೀವು ಬೀಜ ಬರ್ತಿತ್ತು, ಆದರೂ ನೀವು ತಪ್ಪು ಮಾಡಿಬಿಟ್ರಿ. ಪಾಪ ಇವ್ರ ಚಪ್ಪಲಿ ಏನು ಏನು ಅಂದ್ಕೊಂಡಿದ್ದೀರಾ ನೀವು? ಛೇ ನೋಡಿ, ಕಣ್ಣು ಮುಂದೆ ಬಂದಾಗಲೆಲ್ಲ ಹೋಗಿದ್ದೀರಿ. ಚಪ್ಪಲಿ ಹಾಕೊಂಡೆ 2-3 ಸರ್ತಿ ಬಿದ್ದಿದ್ದಾರೆ. ಆ ಚಪ್ಪಲಿ ಹಾಕೊಂಡೆ ಬೀಳದಂತೆ ನೀವು. ಆಗ್ಲಿ, ಹೊಸ ಇದು
ಉಗುರು ಜಾಸ್ತಿ ಐತೆ. ಉಗುರು ಜಾಸ್ತಿ ಇದೆಯಾ? ಎಲ್ಲೇ ನಾನೇ ಕಟ್ ಮಾಡಿದಲ್ಲ ಉಗುರೆಲ್ಲ ಅವತ್ತು. ಮತ್ತೆ ಉಗುರಲ್ಲ ಬಟ್ಟು ಈಗ ಹೋಗಿದ್ರೆ ಸರಿ ಹಾಕಿತ್ತೆ. ಆ ಇದ್ರ ಒಳಗೆ ಆ ಚಪ್ಪಲಿದು ಇದಿರುತ್ತಲ್ಲ ಅದ್ರೊಳಗೆ ಕರೆಕ್ಟ್ ಅಲ್ವಾ? ಹೊಸ ತರೋಣ ಅಂತೆ ಬಿಡಿ. ಇವಾಗ ನನ್ನ ಚಪ್ಪಲಿ ಕೊಡ್ತೀರಾ? ಹ್ಞೂ ಆಯ್ತಾ. ನಾನು ಒಂದು ವ್ಲಾಗ್ ಎಡಿಟ್ ಮಾಡಿ ಬರಲಾ? ಬೆಳಗಿಂದ ನೀರೇ ಕುಡ್ದಿಲ್ಲ ನಾನು. ಸರಿ, ಜಾಸ್ತಿ ಕುಡಿಬೇಕಂತೆ. ಅದೇ ನಾನು ಕೇಳೋಣ ಅಂತ ಅಂದ್ಕೊಂಡೆ. ಇವತ್ತಿನ ಟಿಪ್ಸ್ ಏನು ಹೇಳಿ ಅಜ್ಜಿ? ಇವತ್ತು ನೀವೇನು ಟಿಪ್ಸ್ ಕೊಡ್ತೀರಾ? ನೀರು ಜಾಸ್ತಿ ಕುಡಿಬೇಕು. ಯಾಕೆ? ನಮಗೆ ಡಾಕ್ಟರ್ ಹೇಳಿದ್ದು. ಯಾವ ಡಾಕ್ಟರು? ಯಾವ? ಓ ನೋ.